ಹೆಲೋ ಸ್ನೇಹಿತರೆ ನಾವಿವತ್ತು ಓರಿಗಾಮಿ ಫ್ಲವರ್ ಪಾಟನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀವಿ ಹಾಗಿದ್ರೆ ನೋಡೋಣ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಫ್ಲವರ್ ಪಾಟ್ ಅನ್ನೋದನ್ನು ನಮ್ಮ ಕ್ರಾಫ್ಟ್ ಟೀಚರ್ ಹೇಳ್ಕೊಡ್ತಾರೆ ನಾನಿಲ್ಲಿ ವೈಟ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಇವು ಎ ಫೋರ್ ಸೈಜ್ ಪೇಪರು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಏನು ತಗೋಬೋದಂದರೆ ಹಿಂದೆ ಪ್ರಿಂಟ್ ಆಗಿದ್ದು ವೇಸ್ಟ್ ಆಗಿದ್ದಿದ್ರೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಇದನ್ನ ಫೋಲ್ಡ್ ಮಾಡ್ಕೊ ಫೋಲ್ಡ್ ಮಾಡಿಟ್ಟಿರೋದ್ರಿಂದ ಅದನ್ನ ರೋಲ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಪೇಪರಲ್ಲಿ ಹದಿನಾರು ಪೀಸ್ ಆಗ್ತವೆ ನಾನಿಲ್ಲಿ ಹದಿನೇಳು ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ನೂರ ಎಪ್ಪತ್ತು ಪೀಸ್ ಆಗಬೇಕು ಮತ್ತು ವೈಟು ಮೂವತ್ತೈದು ಪೇಪರ್ ತೊಗೊಂಡಿದ್ದೀನಿ ಐದುನೂರ ಎಪ್ಪತ್ತು ಪೀಸು ಆಗಬೇಕಿವು ಈಗ ಈ ರೀತಿ ಫೋಲ್ಡ್ ಮಾಡಿ ಹದಿನಾರು ಪೀಸ್ ಮಾಡ್ಕೊಂಡು ಇಟ್ಕೋಬೇಕು ಹೀಗೆ ಸೇಮ್ ವೈಟ್ ಪೇಪರ್ನು ಕಟ್ ಮಾಡಿ ಇಟ್ಕೊಳ್ಳಿ ಈ ಥರ ಆಯ್ತದ ಶೇಪ್ ಬರಬೇಕು ಈ ಥರ ಕಟ್ ಮಾಡಿ ಇಟ್ಕೊಳ್ಳ್ರಿ ಇಂಥವು ಎರಡು ನೂರ ಎಪ್ಪತ್ತು ಪೀಸ್ ಆಗಬೇಕು ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ವೈಟು ಕೂಡ ಐದುನೂರ ಎಪ್ಪತ್ತು ಪೀಸ್ ಆಗಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಿರೋ ಹಾಗೆ ಫೋಲ್ಡ್ ಮಾಡಬೇಕು ಪಿಂಕ್ ಮತ್ತು ವೈಟು ಎರಡು ಸೇಮ್ ಮೆಥಡಿಂದ ಫೋಲ್ಡ್ ಮಾಡಿ ಇಟ್ಕೋಬೇಕು ಇವಾಗ ನಾನು ತೋರಿಸೋ ರೀತಿ ರೋಲ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಇದು ಹಾರ್ಟ್ ಶೇಪ್ ಥರ ಬರುತ್ತೆ ನೆಕ್ಸ್ಟ್ ಅದನ್ನ ಮೇಲಿಂದ ಫೋಲ್ಡ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಪಿಂಕನ್ನು ಸೇಮ್ ಮೆಥಡಿಂದ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಟೀಚರ್ ಇದನ್ನು ಮಾಡಲಿಕ್ಕೆ ನೀವು ಎಷ್ಟು ಟೈಮ್ ತೊಗೊಂಡ್ರಿ ಜಾಸ್ತಿ ಹೊತ್ತೇನಾಗಲ್ಲ ಅದನ್ನ ಕಟ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ನೆಕ್ಸ್ಟ್ ಪಾಟ್ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟಿಂಗ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹದಿನಾರು ಹದಿನಾರು ಪೀಸಾಗಿ ಡಿವೈಡ್ ಮಾಡ್ಕೋಬೇಕು ಅಂದರೆ ಈಸಿ ಆಗುತ್ತೆ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಹೀಗೆ ಎಲ್ಲವನ್ನು ಮಾಡಿ ಇಟ್ಟಿದ್ದೀನಿ ವೈಟ್ ಪೇಪರ್ನೂ ಸಹ ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಹದಿನಾರು ಹದಿನಾರು ಪೀಸೇ ಇವೆ ಇವಾಗ ಪಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದನ್ನ ಜೋಡಿಸಿ ಇಟ್ಕೊಂಡಿರೋದನ್ನ ಕುಲ್ಲ ಮಾಡಿ ಇಟ್ಕೊತಿದ್ದೀನಿ ಮೊದಲು ಎರಡು ಪೀಸ್ನ ತೊಗೋಬೇಕು ಅದರ ಜೊತೆಗೆ ಇನ್ನೊಂದು ಪೀಸ್ನ ಹಿಂದೆ ಜಾಯಿಂಟ್ ಮಾಡಬೇಕು ಎರಡು ಕೂಡು ಹಾಗೆ ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಯಾವ ಥರ ಜಾಯಿಂಟ್ ಮಾಡಬೇಕು ಅಂತ ಹೀಗೆ ಒಂದರ ಪಕ್ಕ ಒಂದು ಪೀಸ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು ಈಗ ಇದಕ್ಕೆ ಇನ್ನೊಂದು ಪೀಸ್ನ ಕೆಳಗಡೆ ಜೋಡಣೆ ಮಾಡಬೇಕು ಇಲ್ಲಿ ನೋಡ್ಬೋದು ನೀವು ಎರಡು ಸ್ಟೆಪ್ ಕಾಣಬೇಕು ಮೇಲೆ ಹೀಗೆ ಬರೋ ಹಾಗೆ ಜಾಯಿಂಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ಹೀಗೆ ಪೀಸ್ನ ಜಾಯಿಂಟ್ ಮಾಡ್ತಾ ಹೋಗಬೇಕು ನೋಡ್ಬೋದು ನೀವು ಇಲ್ಲಿ ಎರಡು ಸ್ಟೆಪ್ ಕಾಣ್ತಾ ಇದೆ ನಮಗೆ ಕ್ಲಿಯರಾಗಿ ಮಿಸ್ ಇದನ್ನ ಎಲ್ಲಿವರೆಗೂ ಹಾಗೆ ಜೋಡಿಸ್ತಾ ಹೋಗಬೇಕು ಎಷ್ಟು ಪೀಸ್ ಇದು ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಅದು ಮೇಲ್ ಇದೆಯಲ್ಲ ಫಸ್ಟ್ ಲೈನು ಅದು ಹದಿನಾಲ್ಕು ಪೀಸ್ ಆಗಬೇಕು ನೆಕ್ಸ್ಟ್ ಜೋಡಣೆ ಮಾಡೋಕ್ಕೆ ಬರ್ತೆ ನೋಡಿರಿ ನೀವು ಹಿಂಗೆ ಅಷ್ಟು ಆ್ಯಡ್ ಹೋಗ್ಬೇಕು ಇದಕ್ಕೆ ಒಂದರ ಜೊತೆ ಒಂದು ಸೇರಿಸ್ಕೊಂತ ಸೊ ಈ ಥರ ನಮಗೆ ಎರಡು ಸ್ಟೆಪ್ಪು ಬರಬೇಕಂತೆ ಸೊ ಇವಾಗ ಇದು ಮುಗ್ದಿದೆ ಅನಿಸುತ್ತೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪೀಸ್ ಹಾಕಿ ಜಾಯಿಂಟ್ ಮಾಡ್ಕೋಬೇಕು ನೆಕ್ಸ್ಟ್ ಆಗಲೇ ಹೇಳ್ಕೊಟ್ಟ ಹಾಗೆ ಎರಡು ಸ್ಟೆಪ್ ಬರೋ ಹಾಗೆ ಇಲ್ಲೂ ಜಾಯಿಂಟ್ ಮಾಡಬೇಕು ಇದು ಕಂಟಿನ್ಯೂ ಹಿಂಗೆ ಮಾಡಬೇಕಾ ಮೀಸ್ ಹಾಂ ಹೌದು ವಾ ಮಸ್ತ್ ಆಯ್ತಲ್ಲ ಎಸ್ ನೆಕ್ಸ್ಟ್ ಈಗ ಪಿಂಕನ್ನು ಬಿಡಿಯ ಬಿಡಿ ಮಾಡಿ ಇಟ್ಕೋತಿದ್ದೀನಿ ಈಗ ಪಿಂಕ್ ಪೀಸ್ನ ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ಕೊಳ್ರಿ ಒಂದೊಂದು ಬಕ್ಕಳಿಗೆ ಒಂದೊಂದು ಮಾತ್ರ ಹಾಕಬೇಕು ಮೊದಲು ಎರಡು ಪಿಂಕು ನಂತರ ಮೂರು ವೈಟು ಹೀಗೆ ಎರಡು ಪಿಂಕು ಮೂರು ವೈಟು ಎರಡು ಪಿಂಕು ಮೂರು ವೈಟ್ ಹಾಕ್ತಾ ಒಂದು ರೌಂಡ್ನ ಕಂಪ್ಲೀಟ್ ಮಾಡಬೇಕು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ಇವಾಗ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ ಇದು ಎರಡೆರಡು ಪಕ್ಕಡೆ ಜಾಯಿಂಟ್ ಆಗಿರೋದು ಆರು ಸೈಡಲ್ಲಿ ಬರಬೇಕು ಈಗ ಜಾಯಿಂಟ್ ಆಗಿರೋ ಎರಡು ಪಿಂಕ್ ಪೀಸ್ನ ನಡುವೆ ಒಂದು ವೈಟ್ ಪೀಸ್ ಹಾಕಬೇಕು ಮತ್ತು ಆ ಪಿ ವೈಟ್ ಪೀಸ್ನ ಅಕ್ಕಪಕ್ಕದಲ್ಲಿ ಇನ್ನೆರಡು ಪಿಂಕ್ ಪೀಸ್ನ ಹಾಕಬೇಕು ಒಂದು ಪಿಂಕು ಒಂದು ವೈಟು ಒಂದು ಪಿಂಕ್ ಆಗಿರಬೇಕು ನೆಕ್ಸ್ಟ್ ಎರಡು ವೈಟ್ ಹಾಕಬೇಕು ಕನ್ಫ್ಯೂಷನ್ ಆಗೋದ್ರಿಂದ ಮೊದಲು ಪಿಂಕ್ ವೈಟ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ವೈಟ್ನ ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನೀವು ಇಲ್ಲಿ ಇಲ್ಲಿ ತೋರಿಸ್ತಿರೋ ಹಾಗೆ ಮಾಡಿ ನಾನು ಹೀಗೆ ಮಾಡಿ ಒಂದು ರೌಂಡ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಈಗ ಒಂದು ರೌಂಡ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಲಾಸ್ಟ್ ಪೀಸ್ ಹೇಗೆ ಅಂತ ತೋರಿಸಿದ್ದೀನಿ ಈಗ ಹಾಕಿ ಒಂದು ರೌಂಡ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮೇಲೆ ಇಲ್ಲಿ ತೋರಿಸ್ತಿರೋ ಹಾಗೆ ಎರಡು ಪಿಂಕ್ನ ಹಾಕಬೇಕು ನೆಕ್ಸ್ಟ್ ನೆಕ್ಸ್ಟ್ ಮೂರು ವೈಟ್ ಪೀಸ್ನ ಹಾಕಬೇಕು ಅಂದರೆ ಒಂದು ಫ್ಲವರ್ ಕಂಪ್ಲೀಟ್ ಆಗ್ತದೆ ಈಗ ನೆಕ್ಸ್ಟ್ ಅದೇ ಥರ ನಾನು ಎಲ್ಲ ಫ್ಲವರ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಮಧ್ಯದಲ್ಲಿ ವೈಟ್ ಪೀಸ್ನ ಹಾಕಬೇಕು ಈಗ ಲಾಸ್ಟ್ ಪೀಸ್ನ ಹಾಕಿ ಈ ರೌಂಡನ್ನ ಮುಗಿಸ್ತಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಸಿಕ್ಸ್ ಫ್ಲವರ್ಸ್ ಬಂದಿವೆ ನೆಕ್ಸ್ಟ್ ಮಧ್ಯದಲ್ಲಿ ಈಗ ವೈಟ್ ಪೀಸ್ನ ಹಾಕೊಳ್ಳೋಣ ಮೂರು ಮೂರು ಸೇಮು ಎಲ್ಲ ಕಡೆನೂ ಇದೇ ಥರ ಮೂರು ಮೂರು ಪೀಸನ್ನು ಆ್ಯಡ್ ಮಾಡಬೇಕಾ ಟೀಚರ್ ಹಾಂ ಇದೇ ಥರ ಮೂರು ಮೂರನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಇದೊಂದು ಸರ್ಕಲ್ ಪೂರ್ತಿ ಇವಾಗ ಒಂದು ರೌಂಡ್ ಪೂರ್ತಿ ಬರಬೇಕಾ ಹಾಂ ಈಗ ನೀವು ನೋಡ್ತಿದ್ದೀರ ಲಾಸ್ಟ್ ಪೀಸನ್ನ ಹಾಕ್ತಿದ್ದೀನಿ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆಯಿತು ಆರ್ ಫ್ಲವರ್ಸು ಚೆನ್ನಾಗಿ ಕಾಣ್ತೀವಿ ನೆಕ್ಸ್ಟ್ ಇದೇ ಥರ ಹಾಕಬೇಕು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಹಾಗೆ ಹಾಕಬೇಕು ವೈಟ್ನ ಮಧ್ಯೆ ಎರಡು ಪಿಂಕ್ ಹಾಕಬೇಕು ಪಿಂಕ್ನ ಮೇಲೆ ಮೂರು ವೈಟ್ ಹಾಕಬೇಕು ಎರಡು ಪಿಂಕು ಮೂರು ವೈಟ್ ಹಾಕ್ತಾ ಹೋಗಬೇಕು ಇದೇ ಥರ ನಾನೊಂದು ರೌಂಡನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಈಗ ಈ ರೌಂಡನ್ನ ಕೊನೆ ಪೀಸ್ನ ಇದ್ದೀನಿ ಪಿಂಕ್ನ ಮೇಲೆ ವೈಟು ನೋಡ್ಬೋದು ಒಂದು ರೌಂಡು ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ವೈಟ್ ಹಾಕ್ತಿದ್ರೆ ಏನದು ಮತ್ತೆ ಪಿಂಕ್ ಇರ್ತದಲ್ಲ ಅದರ ನಡುವೆ ಒಂದು ವೈಟ್ ಹಾಕಿ ಅಕ್ಕಪಕ್ಕ ಪಿಂಕ್ ಹಾಕಬೇಕು ನೆಕ್ಸ್ಟ್ ಎರಡು ವೈ ಎರಡು ವೈಟ್ ಹಾಕಿ ಮತ್ತು ಸೇಮ್ ಪ್ರೊಸೀಜರ್ನ ಮಾಡ ಇದೇ ಥರ ಒಂದು ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫಸ್ಟ್ ಫ್ಲವರ್ ಹಾಕಿದ್ವಲ್ಲ ಅದೇ ಪ್ರೊಸೀಜರ್ನ ಸೇಮ್ ಇಲ್ಲೂ ಮಾಡಬೇಕು ಅಂದರೆ ಒಂದು ಪಿಂಕ್ ಒಂದು ವೈಟು ಅಕ್ಕಪಕ್ಕ ಎರಡು ಪಿಂಕನ್ನು ಹಾಕ್ತಾ ಹೋಗಬೇಕು ಹಾಂ ಮಧ್ಯದಲ್ಲಿ ಎರಡು ವೈಟ್ ಹಾಕಬೇಕು ನಾನು ಇದೇ ಥರ ಹಾಕಿ ಒಂದು ರೌಂಡನ್ನ ಕಂಪ್ಲೀಟ್ ಮಾಡ್ಕೊ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಈಗ ಹೊಳಿಸ್ಬೇಕು ಹುಷಾರಾಗಿ ಹೊಳಸಿ ಇಲ್ಲ ಕಿತ್ತೋ ಚಾನ್ಸಸ್ ಇರ್ತವೆ ಈಗ ನೋಡಿ ಹೀಗೆ ಹುಷಾರಾಗಿ ಹೊಳಸಿ ಅದನ್ನ ಎಸ್ ಎಸ್ ಹೀಗೆ ಒಳಗಡೆ ಕಾಣಬೇಕು ಸಿಕ್ಸ್ ಫ್ಲವರ್ಸ್ ನೆಕ್ಸ್ಟ್ ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಸೆಕೆಂಡ್ ಫ್ಲವರ್ ಕಾಣಿಸುತ್ತೆ ಅಂದರೆ ಇವಾಗ ಎರಡು ಪಿಂಕು ಮತ್ತು ಮೂರು ವೈಟನ್ನು ಸೇರಿಸ್ಕೋತ ಹೋಗಬೇಕು ಇದೇ ಥರ ಕೊನೆ ಪೀಸ್ ಹಾಕ್ಕೊಂಡು ರೌಂಡನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಕ್ರಾಸ್ ಮೇಲೆ ಎರಡು ಫ್ಲವರ್ ಬಂದಿವೆ ಹೀಗೆ ಫ್ಲೈ ಫೈವ್ ಫ್ಲವರ್ ಬರೋ ತನಕ ಹಾಕಬೇಕು ಈಗ ಕೊನೆ ರೌಂಡ್ ಕೂಡ ಆಯಿತು ನೋಡ್ಬೋದು ನೀವು ಇಲ್ಲಿ ಫೈ ಫ್ಲವರ್ಸ್ ಕಾಣ್ತಾ ಇದೆ ಎಷ್ಟು ಹತ್ರ ಆದರೆ ಸಾಕು ಇವಾಗ ಒಂದು ರೌಂಡ್ ಫುಲ್ಲು ವೈಟ್ ಪೀಸ್ನ ಹಾಕಬೇಕು ನೋಡಿ ನಾನು ಇವಾಗ ತರಿಸ್ತಾ ಇದ್ದೀನಿ ಈ ಥರ ಹಾಕಬೇಕು ಒಂದು ರೌಂಡ್ ಫುಲ್ಲು ನೋಡಿ ಇವಾಗ ಮುಗಿತಾ ಬಂತು ಒಂದು ರೌಂಡ್ ಫುಲ್ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಪೀಸ್ ಇದು ನೋಡ್ಬೋದು ನೀವು ಇಲ್ಲಿ ಮುಗೀತು ಒಂದು ರೌಂಡ್ ಫುಲ್ಲು ಹೀಗೆ ಕಾಣಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಫ್ಲವರ್ ಕಂಪ್ಲೀಟ್ ಆಗಿದೆಯಲ್ಲ ಇಲ್ಲಿ ತೋರಿಸ್ತಿರೋ ಹಾಗೆ ಎರಡುಗಡೆ ಪೀಸ್ ಇರೋದ್ರಲ್ಲಿ ಉಲ್ಟಾ ಹಾಕಬೇಕು ಈಗ ಪಿಂಕ್ ಪೀಸ್ನ ಎಲ್ಲ ಫ್ಲವರ್ ಕಡೆಯೂ ಇದೇ ರೀತಿ ಹಾಕೋಬೇಕು ಉಲ್ಟಾ ನೆಕ್ಸ್ಟ್ ಅದರ ನಡುವೆ ವೈಟ್ ಪೀಸ್ನ ಹಾಕಬೇಕು ಇವಾಗ ಪಿಂಕ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ವೈಟ್ ಹಾಕೋಣ ಹೀಗೆ ಮೂರು ಸ್ಟೆಪ್ನ ಕವರ್ ಮಾಡ್ಕೋಬೇಕು ಇದು ಪಿಂಕ್ ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ ನೆಕ್ಸ್ಟ್ ವೈಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಇದ್ರ ಮಧ್ಯೆ ಮೂರು ಮೂರು ವೈಟ್ ಪೀಸನ್ನು ಹಾಕ್ತಾ ಹೋಗ್ಬೇಕಾ ಹಾಂ ಹಿಂಗೆ ಇದು ಪೂರ್ತಿ ರೌಂಡನ್ನು ಕಂಪ್ಲೀಟ್ ಮಾಡ್ತೀರಾ ಹಾಂ ಹೌದು ನೋಡ್ಬೋದು ಇಲ್ಲಿ ಒಂದು ರೌಂಡ್ ಮುಗಿತಾ ಬಂತು ಕೊನೆ ಪೀಸ್ನ ಹಾಕಿದೆ ಹೀಗೆ ಹೀಗೆ ಕಾಣುತ್ತೆ ಒಂದು ರೌಂಡ್ ಆದ್ಮೇಲೆ ಇದೇ ರೀತಿ ಮೂರು ರೌಂಡ್ನ ಹಾಕಬೇಕು ಸೇಮು ಈಗ ಪಿಂಕ್ ಪಿಂಕ್ ಆದ್ಮೇಲೆ ಅದ್ರ ಮಧ್ಯದಲ್ಲಿ ಮೂರು ಮೂರು ಉಲ್ಟಾ ಪೀಸಸ್ನೆ ಹಾಕ್ತಾ ಹೋಗ್ಬೇಕಾ ಎರಡನೇ ರೌಂಡ್ನಲ್ಲಿ ಪಿಂಕ್ ಪೀಸ್ನ ಹಾಕುವಾಗ ರೈಟ್ ಸೈಡ್ಗೆ ಬೆಳೆಸ್ತಾ ಹೋಗಬೇಕು ಮೂರು ಮೂರು ಲೈನ್ ಆಗೋವರೆಗೂ ಇದೇ ಥರ ಮೂರು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕಾ ಇವಾಗ ಹಾಂ ಮೂರು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು ಓಕೆ ಇವಾಗ ಎರಡನೇ ರೌಂಡ್ ಕೂಡ ಮುಗೀತಾ ಬಂತು ಇವಾಗ ಅದೇ ಥರ ಥರ್ಡ್ ರೌಂಡನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಪಿಂಕ್ ಹಾಕಿ ಅದರ ಮಧ್ಯೆ ಮೂರು ವೈಟ್ ಕಲರನ್ನು ಸೇರಿಸ್ತಾ ಹೋಗ್ತಾ ಇದ್ದಾರೆ ಸೊ ಹೀಗೆ ಈ ರೌಂಡನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಟೋಟಲಿ ಇಲ್ಲಿ ಥರ್ಡ್ ಸ್ಟೆಪ್ಪನ್ನು ಯೂಸ್ ಮಾಡ್ತಿದ್ದಾರೆ ಅದು ಉಲ್ಟಾ ಪೊಸಿಷನ್ ಒಳಗಡೆ ಹಾಕಿದ್ದಾರೆ ಇವಾಗ ಮೂರನೇ ಸ್ಟೆಪ್ಪು ಕೂಡ ಮುಗಿತಾ ಬಂತು ನೀವು ನೋಡ್ಬೋದು ಪಿಂಕ್ ಕಲರು ಎರಡೆರಡು ಇದ್ದಿದ್ದು ಇವಾಗ ತ್ರೀ ಆಗಿದೆ ನೋಡಿರಿ ಇವಾಗ ಎರಡು ಇದೆ ಇನ್ನೊಂದು ಸೇರಿಸಿದ್ರೆ ತ್ರೀ ಆಗುತ್ತೆ ಸೊ ಟೋಟಲ್ ಈ ಥರ ತ್ರೀ ಆಗುವವರೆಗೂ ಕೂಡ ನೀವು ಈ ರೌಂಡನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ನೋಡಿ ತ್ರೀ ಬಂದಿದೆ ವೈಟ್ ಕಲರು ನೆಕ್ಸ್ಟ್ ಇವಾಗ ಟೂ ಹಾಕಿ ಮತ್ತು ಲಾಸ್ಟಿಗೆ ಒನ್ ಹಾಕಿದರೆ ಈ ಪೊಸಿಷನ್ ಮುಗಿಯುತ್ತೆ ನೆಕ್ಸ್ಟ್ ಇವಾಗ ಪಿಂಕನ್ನು ನಾಲ್ಕು ಸೇರಿಸ್ತಾ ಇದ್ದಾರೆ ಒನ್ ಟೂ ಇವಾಗ ಥರ್ಡ್ ಪೊಸಿಷನ್ ನೆಕ್ಸ್ಟು ಲಾಸ್ಟ್ ಒನ್ ಫೋರ್ ಮತ್ತು ಈ ಕಡೆನೂ ಸೇಮು ಪಿಂಕ್ ಸೇರಿಸ್ಕೊಂಡ್ಬಿಟ್ಟು ವೈಟು ಮತ್ತು ಪಿಂಕ್ ಸೇರಿಸಿ ನಾಲ್ಕು ಪೊಸಿಷನನ್ನು ಹಾಕ್ತಾ ಹೋಗಬೇಕು ನೋಡಿ ಒನ್ ಹಾಕಿದರೆ ಇವಾಗ ಸೆಕೆಂಡ್ ಒನ್ ನೆಕ್ಸ್ಟ್ ಪಿಂಕ್ ಥರ್ಡ್ ಒನ್ ಆ್ಯಂಡ್ ಲಾಸ್ಟ್ ಈಸ್ ಅ ಫೋರ್ ಒನ್ ಸೊ ನೆಕ್ಸ್ಟ್ ಇದಾದ ಮೇಲೆ ಮತ್ತೊಂದು ಪಿಂಕನ್ನು ಸೇರಿದ್ರಾಗ ಒಂದು ಪೊಸಿಷನು ಮುಗಿತೈತೆ ಸೇಮ್ ಅದೇ ಥರ ಮೂರು ವೈಟು ನೆಕ್ಸ್ಟ್ ಎರಡು ವೈಟನ್ನು ಹಾಕ್ತಾರೆ ನೆಕ್ಸ್ಟು ಲಾಸ್ಟಿಗೆ ಒಂದು ವೈಟನ್ನು ಜಾಯಿಂಟ್ ಮಾಡ್ತಾರೆ ಸೇಮ್ ಈ ಕಡೆ ನಾಲ್ಕು ಪಿಂಕು ಆ ಕಡೆ ನಾಲ್ಕು ಪಿಂಕ್ ಹಾಕಿ ಒಂದು ಫ್ಲವರನ್ನು ಕಂಪ್ಲೀಟ್ ಮಾಡ್ತಾರೆ ಇದೇ ರೀತಿ ಆರು ಫ್ಲವರ್ಸನ್ನು ಕಂಪ್ಲೀಟ್ ಮಾಡಬೇಕಂತೆ ಇಲ್ಲಿ ಇವಾಗ ತರ್ಡ್ ಫ್ಲವರನ್ನು ಜಾಯಿಂಟ್ ಮಾಡ್ತಾ ಇದ್ದಾರೆ ಹೀಗೆ ಇನ್ನೂ ತ್ರೀ ಫ್ಲವರ್ಸನ್ನು ಕಂಪ್ಲೀಟ್ ಮಾಡಬೇಕು ನೋಡಿ ಇವಾಗ ಕಂಪ್ಲೀಟ್ ಮಾಡಿದ್ದಾರೆ ಈಗ ಒಂದೊಂದೇ ಪಕ್ಕಳಿನ ಅಬೆಂಡ್ ಮಾಡ್ತಾ ಬರಬೇಕು ಹುಷಾರಾಗಿ ಮಾಡಿ ಕಿತ್ತೋ ಚಾನ್ಸಸ್ ಭಾಳ ಇರ್ತವೆ ನೋಡಿ ಹೀಗೆ ಮಾಡಬೇಕು ವಾವ್ ಎಷ್ಟು ಚೆನ್ನಾಗಿ ಬೆಂಡ್ ಆಗ್ತಿದಾವಲ್ಲ ಸೊ ಪೇಪರು ಕೂಡ ಈ ಥರ ಬೆಂಡ್ ಆಗುತ್ತೆ ಅಂದರೆ ನಂಬಲಿಕ್ಕೆ ಇಲ್ಲ ವಾವ್ ಮಸ್ತ್ ಆಗಿತ್ತಲ್ಲ ಎಸ್ 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 ಈ ಥರ ಮತ್ತೊಂದು ಫ್ಲವರ್ ಪಾಟನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಗ್ರೀನ್ ಮತ್ತು ವೈಟ್ ಪೇಪರ್ ಕಾಂಬಿನೇಷನ್ ಪಿಂಕೆ ಮಸ್ತ್ ಕಾಣಿಸ್ತಾ ಇದೆ ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ